ಐಟಿ ರೇಡ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಅವರು ಏನ್ ಮಾತನಾಡಿದ್ದಾರೆ ಅಂತ ನೋಡಿ. ಅಸೆಂಬ್ಲಿ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಇದೇ ರೀತಿ ಐಟಿ ದಾಳಿಗಳು ಆಗಿತ್ತು. ಆ ಸಂದರ್ಭದಲ್ಲಿ ನಾವು ಇದು ರಾಜಕೀಯವಾಗಿ ಈ ಇಲಾಖೆಯನ್ನು ಬಳಸ್ಕೊಳ್ತಾ ಇದ್ದಾರೆ. ಐಟಿ ಡಿಪಾರ್ಟ್ಮೆಂಟನ್ನು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟನ್ನು, CBIನ ಇಂಥದ್ದೆಲ್ಲ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಹಾಗೆ ಅಂತೇಳಿ ಕೇಂದ್ರ ಸರ್ಕಾರ ಅಂತೇಳಿ ನಾವು ಆಪಾದನೆ ಮಾಡಿದ್ದು, ಪ್ರತಿಭಟನೆ ಕೂಡ ಮಾಡಿದ್ದು. ಆದರೆ ಅವರು ಯಾವುದಕ್ಕೂ ಕೂಡ ಸ್ಪಂದಿಸಲಿಲ್ಲ. ಅದರ ವಿರುದ್ಧವಾಗಿ ಬೇರೆ ಬೇರೆ ರಾಜ್ಯದಲ್ಲಿ ಚುನಾವಣೆ ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ಇದೇ ಈ ರೀತಿ ಮಾಡಿದ್ದಾರೆ. ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ದು, ನಮಗೂ ಕೂಡ ಮಾಹಿತಿಗಳು ಬರ್ತಾ ಇತ್ತು. ಹೌದು, ಇನ್ಕಮ್ ಟ್ಯಾಕ್ಸ್ನವರು ಈಗಾಗಲೇ ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಬಂದು ಕರ್ನಾಟಕದಲ್ಲಿ ಬೀಡ್ ಬಿಟ್ಟಿದ್ದಾರೆ, ಅವ್ರಿಗೂ ರೈಡ್ ಮಾಡಿಸ್ತಾರೆ ಅದು ಇದು ಅಂತೇಳಿ ನಮಗೂ ಕೂಡ ಮಾಹಿತಿಗಳು ಬರ್ತಾ ಇತ್ತು. ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಹೇಳಿಕೆ ಕೊಟ್ಟಿದ್ದರು, ನಮ್ಮವ್ರ ಮೇಲೆಲ್ಲ ಐಟಿ ದಾಳಿ ಮಾಡ್ತಾರೆ ಹಾಗೆ. ಈಗ ಅದು ನಿಜ ಆಗಿದೆ. ಅಂದರೆ ಅದರ ಅರ್ಥ ಏನು ಅಂತೇಳಿದರೆ, ರಾಜಕೀಯದ ದೃಷ್ಟಿಯಿಂದ ನಮ್ಮನ್ನು ಬೆದರಿಸಿ ಹೆದರಿಸಿ ಇದನ್ನೆಲ್ಲ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಈಗ ಪ್ರೂವ್ ಆದಂಗೆ ಆಗಿದೆ. ಅದಕ್ಕೆ ಪ್ರತಿಕ್ರಿಯೆ ಏನು ಅಂತೇಳಿದ್ರೆ, ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಪಶ್ಚಿಮ ಬಂಗಾಳದಲ್ಲಿ ಏನು ಮಮತಾ ಬ್ಯಾನರ್ಜಿ ಅವರು ಪ್ರತಿಭಟನೆ ಮಾಡಿದ್ದಾರೆ, ಪ್ರತಿಕ್ರಿಯೆ ಮಾಡಿದ್ದಾರೆ. ಆ ರೀತಿ ನಾವು ಮಾಡಬೇಕಾದೀತು ಅಂತೇಳಿ ಎಚ್ಚರಿಕೆಯನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತು ನಾವು ಕಾದು ನೋಡ್ತೇವೆ ಮುಂದೆ ಏನಾಗ್ಬೋದು.